अखिल भारतीय बंजारा सेवा संघ तालुका यूनिट सेडम के सदर श्रीनिवास चौहान ने कलबुर्गी में होने वाले हिंद बंजारा गौरव घटा समिति कलबुर्गी डीजी ई मुक्ति दिवस के प्रोग्राम पर सवालिया निशान उठाते हुए कहा कि इनमें बहुत सारे बंजारा समाज के बड़े लोगों का नाम शामिल नहीं किया गया, जो काबिले अफसोस है। आइए इस जमीन में इनका क्या कहना है। दिनांक 31/8/2022 बेगे 11 के SM पंडित रंग मंदिर कलबुर्गी हिंद बंजारा गौरव गाथा समिति कलबुर्गी वतिया मुक्ति दिवस आचरव पदाधिकारी नम अखिल भारत बंजारा सेवा संघ वत हृदयपूर्वक वंदन। ना ದಿನಾಂಕ 30/8/2022 ಕಾರ್ಯಕ್ರಮದ ವಿವರ ನೋಡಿ, ಇದರಲ್ಲಿ ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ಎಲ್ಲ ಮುಖಂಡರು ಹೆಸರುಗಳು ಇದರಲ್ಲಿ ಕಾಣುತ್ತಿವೆ. ಆದರೆ ಕಲ್ಯಾಣ ಕರ್ನಾಟಕದ ಪ್ರಥಮ ಶಾಸಕರಾಗಿ ಹಾಗೂ ಮಾಜಿ ಸಚಿವರಾಗಿ ಶ್ರೀ ಬಾಬುರಾವ್ ಚವ್ಹಾಣ್ ಇವರ ಹೆಸರು ಇದರಲ್ಲಿ ನಮೂದಿಸಿರುವುದಿಲ್ಲ. ಇದರ ಬಗ್ಗೆ ಸಮಿತಿ ಅಧ್ಯಕ್ಷರು ಭೀಮ್ಸಿಂಗ್ ಚವ್ಹಾಣ್ ಚಿತಾಪುರ್ ಇವರಿಗೆ ದೂರವಾಣಿ ಮೂಲಕ ಮಾತನಾಡಿ, ನಿನ್ನೆ ದಿನಾಂಕ 30/8/2022 ದೂರವಾಣಿ ಮೂಲಕ ಮಾತನಾಡಿ ಕೇಳಿದಾಗ ಬಂಜಾರ ಸಮಾಜದ ಸಭೆನ ಅಥವಾ ರಾಜಕೀಯ ಸಭೆ ಎಂದು ಕೇಳಿದಾಗ ಬಂಜಾರ ಸಮಾಜದ ಸಭೆ ಇದು ಅಂತ ಹೇಳಿದರು. ಅದಕ್ಕೆ ನಾನು ಬಂಜಾರ ಸಮಾಜದಲ್ಲಿ ಹಿರಿಯರು ಆದಂಥ ಶ್ರೀ ಬಾಬುರಾವ್ ಚವ್ಹಾಣ್ ಹಾಗೂ ಮಾಜಿ ಸಚಿವರು, ಅಖಿಲ ಭಾರತ ಬಂಜಾರ ಸೇವಾ ಸಂಘ ರಾಷ್ಟ್ರೀಯ ಅಧ್ಯಕ್ಷರಾದ ಇವರ ಹೆಸರು ನಮೂದಿಸಿರುವುದಿಲ್ಲ. ಅದರಂತೆ ಬಂಜಾರ ಸಮಾಜದ ಮಾನ್ಯ ಶ್ರೀ ಉಮೇಶ್ ಯಾದವ್ ಸರ್ ಅವರ ಹೆಸರು ಕೂಡ ನಮೂದಿಸಿರುವುದಿಲ್ಲ ಅಂತ ನಾನು ಪ್ರಶ್ನಿಸಿದಾಗ, ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಶ್ರೀ ಭೀಮ್ಸಿಂಗ್ ಚವ್ಹಾಣ್ ಚಿತಾಪುರ್ ಅವರು ನನಗೆ ಪ್ರತಿ ಉತ್ತರ ನೀಡಿದರು. ಅದು ಇದರ ಬಗ್ಗೆ ನಿಖರವಾದ ಉತ್ತರ ಏನೂ ನೀಡಿರುವುದಿಲ್ಲ. ಮತ್ತೆ ಮರಳಿ ನಾನು ಕೇಳಿದೆ, ಇದೇನು ರಾಜಕೀಯ ಪ್ರೋಗ್ರಾಮ್ ಅಥವಾ ಎಂತ ಅಂತ ಕೇಳಿದಾಗ, ಇಲ್ಲ ಇದು ಬಂಜಾರ ಸಮಾಜದ ಪ್ರೋಗ್ರಾಮ್ ಇದೆ ಅಂತ ಹೇಳಿದರು. ನಮ್ಮ ವತಿಯಿಂದ ಕಳಕಳಿ ಏನೆಂದರೆ, ಬಂಜಾರ ಸಮಾಜದ ವತಿಯಿಂದ ಕಾರ್ಯಕ್ರಮಗಳಿದ್ದಾಗ ಬಂಜಾರದ ರಾಜಕೀಯ ರಹಿತ ಎಲ್ಲರೂ ಮುಖಂಡರ ಹೆಸರುಗಳನ್ನು ಸೇರ್ಪಡಿಸಿ ಕಾರ್ಯಕ್ರಮ ಮಾಡಬೇಕಾಗಿ ಅಖಿಲ ಭಾರತ ಬಂಜಾರ ಸೇವಾ ಸಂಘ ಅಧ್ಯಕ್ಷರಾದ ಶ್ರೀನಿವಾಸ್ ಚವ್ಹಾಣ್ ಸೇಡಂ ತಮ್ಮೆಲ್ಲರಿಗೂ ಹಾಗೂ ಬಂಜಾರ ಸಮಾಜದ ಸಮಿತಿ ಪದಾಧಿಕಾರಿಗಳಿಗೆ ವಂದಿಸುತ್ತಾ ವಿನಂತಿಸುತ್ತೇನೆ.